ಅವನು ರೇಣುಕಾ ಸ್ವಾಮಿ ಮದ್ವೆ ಆಗಿದೆ ಅಲ್ವಾ, ಮದ್ವೆ ಆಗಿದೆ ಅವನಿಗೂ, ಅವನೇ ಪ್ರೆಗ್ನೆಂಟ್ ಆಗಿದೆ, ಆದ್ರೂ ಆ ತರ ಮಾಡೋದು ಅವ್ನು ಸರಿನಾ? ಬ್ರದರ್ ನಾನು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಾನು ಈ ದರ್ಶನ್ ಫಿಲಂ ಎಲ್ಲ ನೋಡ್ಕೊ ಬಂದಿದ್ದೀನಿ. ಸರಿ, ನಾವು ಒಂದು ಫಿಲಂ ಬ್ಯಾಲೆನ್ಸ್ ಬಿಟ್ಟಿಲ್ಲ. ಸರಿ, ನಮ್ಗೆ ದುಡ್ಡು ಕೊಟ್ಟಿಲ್ಲ, ಅದಿಲ್ಲ, ನಮ್ಗೆ ಅಭಿಮಾನ ಅಷ್ಟೇ. ನಾ ಸ್ಟಾರ್ಟಿಂಗ್ ದರ್ಶನ್ ಕರಿಯೋ ಫಿಲಂ ನೋಡಿದಾಗ ಸ್ಟೇಜ್ ಮೇಲೆ ಬಂದಾಗ ನನಗೆ ಅವತ್ತ ನಾನು ಡಿಸೈಡ್ ಆದ ಅಲ್ಲಿಂದ ಇಲ್ಲಿವರೆಗೂ ನಾನು ಆಟ ಒಂದಿನ ಒಂದ್ ಸಾರ ದುಡ್ಕೊಂತ ಆರಾಮಾಗೋಯ್ತು, ನಮ್ಮ ಬಾಸ್ ಫಿಲಂ ಅಂತ ಫುಲ್ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ. ನಮ್ಮ ಪ್ರೀತಿನ ಜನ ಕೊಡ್ತಾರೆ ಹೊರತು ಯಾರೇ ಆಗ್ಲಿ ಬೇಕು ಅಂತ ಕಿತ್ಕೊಳಕ್ ಆಗಲ್ಲ. ಇಲ್ಲ, ಅವ್ರ ಕುಟುಂಬ ಆದ್ರೂ ಒಂದೇ, ನಮ್ ಕುಟುಂಬ ಆದ್ರೂ ಒಂದೇ, ಕುಟುಂಬದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಬೇಕಂತ. ಪ್ರೀತಿ ಕೊಡೋದು ತಗೊಳೋದು ಐತಲ್ಲ ಸರ್, ತುಂಬಾ ಒಳ್ಳೇದು, ಆದ್ರೆ ಯಾರಿಗೂ ಅದು ಸಿಗಲ್ಲ. ಪ್ರೀತಿನ ಪ್ರೀತಿ ಪಡ್ಕೊಂಡಿದಾರೆ ಅವರು. ಯಾರು ಏನ್ ಇದ್ ಮಾಡಲ್ಲ, ನಮ್ ಸ್ವಂತ ದುಡ್ಡಲ್ಲೇ ಹೋಗಿ ದುಡ್ಕೊಂಡು ಹೋಗಿ ನಾವ್ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ಸರ್. ನಮ್ ಬಾಸ್ ಫಿಲಮ್ ಎಂತ ಫಿಲಂ ಇರ್ಲಿ ಸರ್, ಅದು ಎಲ್ಲಾ ಫಿಲಂ ನೋಡ್ಕೊಂಡೇ ಬಂದಿದೀನಿ. ಒಂದೊಂದ್ ದಿನಕ್ಕೆ ಮೂರ್ ಶೋ ನೋಡ್ಬಿಟ್ಟಿದೀನಿ ನಾನು. ಕರಿಯ ಫಿಲಂ ಅಂತೂ ದಿವಿ ಹುಚ್ಚ, ನಾನು ನಾಲ್ಕು ಶೋ ನೋಡಿದೀನಿ ನಾನು. ಬ್ರದರ್ ಯಾಕೆ ಅಂದ್ರೆ ನಾನು ಸ್ಟಾರ್ಟಿಂಗ್ ಬಂದಾಗ 2001 SP ಬೆಂಗಳೂರಿಗೆ ಬಂದೆ, ಅಲ್ಲಿಂದನು ದರ್ಶನ ಅಭಿಮಾನಿನಿ ಸರಿ ಇಲ್ಲಿವರೆಗೂ. ಸೊ ಏನು ಅಂದ್ರೆ ಅವ್ರ ಇನ್ಸಿಡೆಂಟ್ ಎಲ್ಲ ನೋಡ್ತಾನೆ ಇದೀನಿ, ಯಾವ ತರ ಆಗ್ತಿದೆ ಏನು, ಯಾವ ತರ ಇದ್ ಮಾಡ್ತಾವ್ರೆ ಅಂತ. ಆದ್ರೆ ಒಂದು ಆ ರೇಣುಕಾ ಸ್ವಾಮಿ ಅಂತ ಹಿಂಗಾಗಿದೆ ಗೊತ್ತಾ, ಅವ್ರನ್ನ ಕರ್ಕೊಬಂದು ಇಲ್ಲಿ ಇದೆ ತರ ಹಿಂಗ್ ಮಾಡಿದ್ರು, ದರ್ಶನ್ ಅವ್ರು ಇದ್ರು ಹೊಡೆದ್ರು ಅಂತ ಎಲ್ಲ ಇದ್ ಮಾಡ್ತಾವ್ರೆ ಸರ್. ಆಮೇಲೆ ಇನ್ನೊಂದ್ಸಲ ಏನು ಇದ್ ಮಾಡಿದ್ರು, ದರ್ಶನ್ ಶೆಡ್ಡಲ್ಲಿ ಇರ್ಲಿಲ್ಲ ಅಂತ ಒಂದ್ಸಲ ನ್ಯೂಸ್ ಬಂತು. ಸರಿ, ಆದ್ರೂ ಒಂದು ಅವನಿಗೆ ರೇಣುಕಾ ಸ್ವಾಮಿ ಮದ್ವೆ ಆಗಿದೆ ಅಲ್ವಾ, ಮದ್ವೆ ಆಗಿದೆ ಅವನಿಗೂ, ಅವನೇ ಪ್ರೆಗ್ನೆಂಟ್ ಆಗಿದೆ, ಆದ್ರೂ ಆ ತರ ಮಾಡೋದು ಅವ್ನು ಸರಿನಾ? ಯಾರ್ದಾರ ಮನೆ ದರ್ಶನ್ ಅವ್ರದ್ದು, ಅವ್ರ ಫ್ಯಾಮಿಲಿ ಏನೋ, ಅವ್ರ ಪರ್ಸನಲ್ ಫ್ಯಾಮಿಲಿ ಅದು, ಅದ್ರ ಬಗ್ಗೆ ನಾವು ಇದ್ ಮಾಡಕ್ ಹೋಗ್ಬಾರ್ದು ಸರಿನಾ? ಆದ್ರೂ ಮದ್ವೆ ಆಗಿರೋ ಪರ್ಸನ್ ಹೆಂಗಿರ್ಬೇಕು ಇವನು? ಇವಾಗ ಮೀಡಿಯಾದಲ್ಲಿ ನಾನು ಮನೆ ನೋಡಿದೆ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದೆ, ಅವನು ಯಾರೋ ರೇಣುಕಾ ಸ್ವಾಮಿ ಬಂದು ಮತ್ತೆ ಬೇರೆ ಹುಡುಗರು ಎಲ್ಲ ಮತ್ತೆ ಮೆಸೇಜ್ ಮಾಡಿರೋದು ಅದು ನೋಡಿದೆ. ಮತ್ತೆ ಒಂದ್ ಮೂರ್ ನಾಲ್ಕು ತರ ಅದೇ ತರ ನೋಡಿದೆ. ಇವಾಗ ಆಲ್ರೆಡಿ ಅವನದು ತಪ್ಪಿದೆ, ಇವಾಗ ಬಾಸ್ಗಳು ಏನೋ ಅಂತಾರೀಗ ಅಲ್ಲಿ ಇದಾರ ಅವರು ಸರಿನಾ? ಇವಾಗ ಆಲ್ರೆಡಿ ಮಿಸ್ಟೇಕ್ ಏನೋ ಅಲ್ಲಿ ಶೆಡ್ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಅಷ್ಟು ಇದಿಲ್ಲಿ ಗೊತ್ತಿಲ್ಲ. ಅರೆ ಸಾಹೇಬ್ರುಗಳು ಹೋಗಿ ಸ್ವಲ್ಪ ವಿಡಿಯೋಸ್ ತಂದು ಅದೆಲ್ಲ ಸ್ವಲ್ಪ ಸರ್ಚ್ ಮಾಡಿದ್ದಾರೆ ಸರಿನಾ? ಆದ್ರೂ ಇವಾಗ ಅವ್ರಿಗೆ ಏನಿದೆ ಆದಷ್ಟು ಸ್ವಲ್ಪ ನೋಡಿ, ಸ್ವಲ್ಪ ಬೇಗ ರಿಲೀಸ್ ಮಾಡ್ಲಿ ಅಂತ ನಾವಿಗೆ ಹೇಳ್ಕೊಳಕ್ ಇಷ್ಟಪಡ್ತೀವಿ ಬ್ರದರ್. ಓಕೆ, ಸೊ ನೀವು ಅವ್ರ ಅಭಿಮಾನಿಯಾಗಿ ಅವರು ತಪ್ಪು ಮಾಡಿದ್ರು ಇಲ್ವಾ ಅದು ಗೊತ್ತಿಲ್ಲ, ಇನ್ನು ಕಾನೂನು ಡಿಸೈಡ್ ಮಾಡುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅಭಿಮಾನಿಗಳಿಗಾದ್ರೂ? ಏನ್ ಹೇಳಕ್ ಇಷ್ಟಪಡ್ತೀರಾ ಏನು ಅಂತ ಹೇಳಿದ್ರೆ, ಇವಾಗ ರೇಣುಕಾ ಸ್ವಾಮಿ ಮನೆಯವರಿಗೆ ಏನ್ ಆದಷ್ಟು ಎಲ್ಲ ಸ್ವಲ್ಪ ಕೈಲಾದಷ್ಟು ಸೇವೆ ಎಲ್ಲ ಮಾಡೋಣ ಅಂತ ನನ್ನ ಅನಿಸಿಕೆ ಒಂದಿದೆ. ಸರಿ, ಎಲ್ಲ ಒಂದು ನಾವು ದರ್ಶನ ಅಭಿಮಾನಿಗಳು ಯಾರ್ಯಾರು ಇದಾರೋ ಈಗ ಅವ್ರು ಅಲ್ಲಿ ಬರೋವರೆಗೂ, ಸೊ ಅವ್ರದ್ದು ಏನಿದೆ ಸ್ವಲ್ಪ ಎಲ್ಲ ಸ್ವಲ್ಪ ನೋಡಿ ಅವ್ರಿಗೆ ಏನೇನು ಸ್ವಲ್ಪ ಅಮೌಂಟ್ ಕೊಡೋಣ ಅಂತ ಒಂದು ಇದಿದೆ ಬ್ರದರ್. ಓಕೆ, ಆ ತರ ನಿಮ್ ಮನ್ಸಲ್ಲಿ ಇದೆ ಬ್ರದರ್? ಓಕೆ, ಅದು ಬಿಟ್ರೆ ಸೊ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ಅವ್ರೇನಾದ್ರೂ ಸ್ವಲ್ಪ ಚೇಂಜ್ ಆಗ್ಬೇಕಾ, ಸ್ವಲ್ಪ ವ್ಯಕ್ತಿತ್ವದಲ್ಲಿ ಚೇಂಜ್ ಆಗ್ಬೇಕಾ? ಇವಾಗ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದು ಅವ್ರನ್ನ ಮೀಟ್ ಮಾಡ್ತಾ ಇದಾರೆ. ಸೊ ನೀವು ನೋಡಿದ್ರ ಅವರ ತಾಯಿನ ನೋಡಿದಾಗ ಎಂತವ್ರಿಗೂ ಇಂತ ಸ್ಥಿತಿನಲ್ಲಿ ಮಗನ ನೋಡಿದಾಗ ತಾಯಿಗೂ ನೋವಾಗಿ ಆಗುತ್ತೆ, ತಾಯಿ ಕಣ್ಣೀರ್ ಹಾಕಿದ್ದಾರೆ. ದರ್ಶನ್ ಅವರು ಯಾವತ್ತೂ ಕಣ್ಣೀರ್ ಹಾಕ್ತವ್ರು ಅಂದ್ರೆ, ಯಾವ ಸ್ಟೇಜ್ ಮೇಲೂ ಯಾರಿಗೂ ಕೇರ್ ಮಾಡದೇ ಇರೋರು, ಯಾರಿಗೂ ಕಣ್ಣೀರ್ ಹಾಕ್ತಿರೋರು, ಇವತ್ತು ಈ ಸ್ಥಿತಿನಲ್ಲಿ ಅವ್ರ ತಾಯಿನ ನೋಡಿ ಕಣ್ಣೀರ್ ಹಾಕಿದ್ದಾರೆ ಅನ್ನೋ ಸುದ್ದಿ ಬಂತು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ತಾಯಿ ಪ್ರೀತಿ ಬಗ್ಗೆ. ಸರಿ, ಏನು ಅಂದ್ರೆ ತಾಯಿ ಮನ್ಸಿಗೂ ಬೇಜಾರು ಮಾಡಬಾರ್ದು ಸರಿ. ನಾ ಮನೆಗೆ ಫಸ್ಟ್ ಏನಿದೆ ಅವ್ರು ಎಲ್ಲ ಚೆನ್ನಾಗೇ ಇದ್ರು, ಈ ನಡುವೆ ಸ್ವಲ್ಪ ಮತ್ತೆ ಇನ್ನೊಂದು ನಮ್ಮ ಪೈದ್ರಗೌಡ ಅವರು ಇದು ಮಾಡ್ಕೊಂಡು ಸ್ವಲ್ಪ ಬೇಜಾರು ಇದಾಗಿದ್ದಾರೆ ಅದನ್ನ ಹೊರತು, ಸೊ ಅವರು ಎಲ್ಲ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಇನ್ಸಿಡೆಂಟ್ ಏನೂ ಆಗಿಲ್ಲ. ನನ್ಗೆ ಗೊತ್ತಿರೋ ಥರ ಬಂದು ಏನೋ ಇವಾಗ ವಿಜಯಲಕ್ಷ್ಮಿ ಜೊತೆ ಮೇಡಮ್ ಜೊತೆ ಇದ್ದಾರೆ, ಸೊ ಪೈದ್ರಗೌಡ ಸವಾಸ ಬೇಡ ಈಗ ಅಂತ ಅನ್ಕೊಂತೀನಿ. ಯಾಕೆ ಗೊತ್ತಾ, ಇಡೀ ಮೀಡಿಯಾ ಎಲ್ಲ ಕಡೆ ಗೊತ್ತಾಗುತ್ತೆ, ಎಲ್ಲ ಕಡೆ ನ್ಯೂಸ್ ಆಗೋಯ್ತು, ಆದ್ರೂ ಪರ್ಸ್ನಲ್ಲು ಅವ್ರಿಗೆ ಪಬ್ಲಿಕ್ ಎಲ್ಲ ಇದಾಗ್ಬಿಟ್ಟಿದೆ. ಸೊ ಅದನ್ನ ಅವ್ರ ಕಂಡಕ್ಟ್ ಸ್ವಲ್ಪ ಇದು ಅವಾಯ್ಡ್ ಮಾಡಿ ಸ್ವಲ್ಪ ರೇಣುಕಾ ಸ್ವಾಮಿ ಮನೆಗೆ ಒಂದ್ ಸ್ವಲ್ಪ ಆದಷ್ಟು ಅವ್ರು ಏನಿದೆ ಬಂದಾದ್ಮೇಲೆ ಅವ್ರು ಮಾಡ್ತಾರೆ, ಬಂದ ಮಾಡೇ ಮಾಡ್ತಾರೆ, ಅವ್ರ ಮನೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋ ತರ. ಯೋಗ ಅವ್ರು ಅಲ್ಲಿದ್ದಾರೆ, ಯಾರು ಏನು ಅವ್ರು ಬರೋವರೆಗೂ ಯಾರು ಏನು ಅಂತ ಡಿಸೈಡ್ ಆಗಿ ಗೊತ್ತಿರಲ್ಲ ಸರ್. ಏನ್ ಎಲ್ಲಾರು ಅಲ್ಲಿ ಅಭಿಮಾನಿಗಳಿಗೆ ಯಾರು ಹೋಯ್ತಲ್ಲ ಸರ್, ಮುಂದೆ ಎಲ್ಲ ಭಯ ಬೀಳ್ತಾರೆ, ಅಲ್ಲಿ ಮುಂದೆ ಕರ್ಕೊಂಡು ನಮ್ಮ ಟೇಚಾಂಗ್ ಕೂರಿಸ್ಕೊಂತಾರೆ, ಆ ತರ ಎಲ್ಲ ಭಯ ಬೀಳ್ತಾವ್ರೆ ಸರಿನಾ? ಅದರಿಂದ ಅವಾಗ ಅಭಿಮಾನಿಗಳು ತುಂಬಾ ಜನ ಎಲ್ಲಾರು ಹೇಳ್ತಾವ್ರೆ, ನಮ್ಗೆ ಆದಷ್ಟು ನಾವ್ ನಮ್ಮ ಆಟೋದಲ್ಲಿ ದುಡಿತೀವಿ, ಏನೋ ಒಂದು ಆದಷ್ಟು ಸ್ವಲ್ಪ ಇದ್ ಮಾಡೋಣ ಅಂತ ಎಲ್ಲಾರು ಇದ್ ಮಾಡ್ಕೊಂಡಿದೀವಿ ಸರಿನಾ? ಅದನ್ನ ಇವಾಗ ಪ್ಲಾನ್ ಮಾಡಿದೀವಿ ನೋಡೋಣ. ನಮ್ಮ ನಾವು ಬಂದು ಯಶಸ್ವಿ ಅವ್ರು ಅವ್ರ ಜೊತೆ ಇದ್ದವ್ರೇನೆ, ಅವ್ರಿಗೆ ಅವ್ರ ಜೊತೆ ಇದ್ದವ್ರೇನೆ, ಸೊ ಅದು ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಹಿಂಗ ಆಯ್ತಲ್ಲ ಅಂತ ಒಂದು ಇದೆ ಬ್ರದರ್, ನೋಡೋಣ ಏನಾಗುತ್ತೆ, ವೇಟ್ ಮಾಡೋಣ. ಓಕೆ, ನಿಮ್ಮದು ನೀವು ಹೇಳೋದು ಕೇಳಿದ್ರೆ ತುಂಬಾ ಒಳ್ಳೇದು ಅನಿಸ್ತಿದೆ, ಒಳ್ಳೆ ಭಾವನೆ ಇದೆ. ಬಟ್ ಯಾಕೆ ನಿಮ್ಗೆ ಅಷ್ಟೊಂದು ಅಭಿಮಾನ ಸರ್? ಯಾಕೆಂದ್ರೆ ನಿಮ್ಮ ಆಟೋ ನಿಮ್ ದುಡ್ಡು, ನೀವು ಕಷ್ಟಪಟ್ಟು ದುಡಿಯೋ ದುಡ್ಡು, ಸೊ ಯಾಕೆ ನಿಮ್ಗೆ ಅವ್ರಿಗೆ ಅಷ್ಟೋ ಅಭಿಮಾನ? ಬ್ರದರ್ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಾನು ಈ ದರ್ಶನ್ ಫಿಲಂ ಎಲ್ಲ ನೋಡ್ಕೊ ಬಂದಿದ್ದೀನಿ ಸರಿ. ನಾವು ಒಂದು ಫಿಲಂ ಬ್ಯಾಲೆನ್ಸ್ ಬಿಟ್ಟಿಲ್ಲ ಸರಿ. ನಮ್ಗೆ ದುಡ್ಡು ಕೊಟ್ಟಿಲ್ಲ, ಅದಿಲ್ಲ, ನಮ್ಗೆ ಅಭಿಮಾನ ಅಷ್ಟೇ. ನಾ ಸ್ಟಾರ್ಟಿಂಗ್ ದರ್ಶನ್ ಕರಿಯೋ ಫಿಲಂ ನೋಡಿದಾಗ ಸ್ಟೇಜ್ ಮೇಲೆ ಬಂದಾಗ ನನಗೆ ಅವತ್ತು ನಾನು ಡಿಸೈಡ್ ಆದ ಅಲ್ಲಿಂದ ಇಲ್ಲಿವರೆಗೂ ನಾನು ಆಟ ಒಂದಿನ ಒಂದ್ ಸಾರ ದುಡ್ಕೊಂತ ಆರಾಮಾಗೋಯ್ತು, ನಮ್ಮ ಬಾಸ್ ಫಿಲಂ ಅಂತ ಫುಲ್ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ ಸರಿ. ಬೇಜಾರಿಲ್ಲ ಸರಿ. ನಾವು ಏನು ಅಭಿಮಾನ ಇದರಿಂದ ಮಾಡ್ತೀವಿ, ಆದ್ರೆ ಅವ್ರು ಮಾಡಿರೋ ಹೆಲ್ಪು ಎಷ್ಟು ಜನಕ್ಕೆ ಯಾವ್ಯಾವ ತರ ಹೆಲ್ಪ್ ಮಾಡಿದಾಗ ಗೊತ್ತಾ, ನನ್ನ ಕಣ್ಮುಂದೆ ನಾನೇ ನೋಡ್ಬಿಟ್ಟಿದೀನಿ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಇವಾಗ ಈ ಪ್ರೆಸೆಂಟು ಯಾರು ಅಷ್ಟೆಲ್ಲ ಮಾಡೋ ಸಾಧ್ಯನೇ ಇಲ್ಲ ಸರ್. ಒಳ್ಳೆ ಮನ್ಸಿದೆ, ಏರ್ ಬೈ ಮಿಸ್ಟೇಕು
ಏನಲ್ಲಿ ಆಗಿರ್ಬೋದು. ಸೊ ಇವ್ರು ಮಾಡಿಲ್ಲ ಅಂತ ಇದು ಮಾಡ್ತಾವ್ರೆ, ಆದಷ್ಟು ದೇವ್ರ ಬೇಗ ದೇವ್ರಲ್ಲಿ ಕೇಳ್ಕೊಂತ ಸ್ವಲ್ಪ ಆದಷ್ಟು ಬೇಗ ಬರಲಿ ಅಂತ ಇದು ಮಾಡ್ಕೊಂತೀನಿ. ಸರ್ ಏನು ಅಂದ್ರೆ, ನಾವು ಬೆಳಿಗ್ಗೆ ಸಂಘದ ಆಟೋಲ್ ದುಡಿತೀವಿ, ಆ ದುಡಿಯೋದ ನಮ್ ದುಡ್ಡಲ್ಲಿ 2000 ನಾವು ದುಡ್ಕೊಂತೀವಿ. ಆದ್ರೆ ನಮ್ಮ ಅಭಿಮಾನದಿಂದ ನಾವು ಥಿಯೇಟ್ರಿಗೆ ಹೋಗ್ಬಿಟ್ಟು ಒಂದ್ ದಿನ ಫುಲ್ ಖುಷಿಯಾಗಿ ಅವ್ರು ಫಸ್ಟ್ ಡೇ ಫಸ್ಟ್ ಶೋನೇ ನಮ್ಮ ಬಾಸ ಅವ್ರು ಬಂದಿರ್ತಾರೆ, ಏನೋ ಅವ್ರ ಜೊತೆ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರ್ತೀನಿ ಸರ್. ನಮ್ ಬೇರೆ ಇನ್ನೊಬ್ರು ದುಡ್ಡು ಅವ್ರ ದುಡ್ಡು ಕೊಡ್ತಾರೆ, ಸ್ಟಿಕರ್ ಅನ್ಸರ್ ಕೊಡ್ತಾರೆ, ಇವೆಲ್ಲ ಇಲ್ಲ ಸರ್. ಅವ್ರ ಅಭಿಮಾನ ಮೇಲೆ ನಾವು ಇವತ್ತು ಫಿಲಂ ನೋಡ್ತಾನೆ ಇದೀವಿ, ಮುಂದೆ ಅವ್ರ ಜೈಲಿಂದ ಬಂದಾದ್ಮೇಲೂ ನೆಕ್ಸ್ಟ್ ಫಿಲಂ ನೋಡ್ಕೊಂಡು ಹೋಯ್ತಾನೆ ಇರ್ತೀವಿ. ಅಂದ್ರೆ ನಿಮ್ಮ ಸ್ವಂತ ದುಡ್ಡಲ್ಲೇ ಹೋಗಿ ನೋಡುವಂತದ್ದು? ಸ್ವಂತ ದುಡ್ಡಲ್ಲೇ ಸರ್, ನಮ್ ಯಾರು ಏನ್ ಇದ್ ಮಾಡಲ್ಲ, ನಮ್ ಸ್ವಂತ ದುಡ್ಡಲ್ಲೇ ಹೋಗಿ ದುಡ್ಕೊಂಡು ಹೋಗಿ ನಾವ್ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ಸರ್. ನಮ್ ಬಾಸ್ ಫಿಲಮ್ ಎಂತ ಫಿಲಂ ಇರ್ಲಿ ಸರ್, ಅವ್ರ ಎಲ್ಲಾ ಫಿಲಂ ನೋಡ್ಕೊಂಡೇ ಬಂದಿದೀನಿ. ಒಂದೊಂದ್ ದಿನಕ್ಕೆ ಮೂರ್ ಶೋ ನೋಡ್ಬಿಟ್ಟಿದೀನಿ ನಾನು. ಕರಿಯ ಫಿಲಂ ಅಂತೂ ದಿವಿ ಹುಚ್ಚ, ನಾನು 4-5 ಶೋ ನೋಡಿದೀನಿ ನಾನು. ಎಂತೀರ ದೇವರಾಣಿಗೂ 4-5 ಶೋ ಒಂದೇ ದಿನ, ಬೆಳಿಗ್ಗೆ 10:00 ಹೋರ ಸಾಯಂಕಾಲ 10:00 ಹೋಯ್ತಿದ್ದೆ ಬೇಕರಿಗೆ. ನಾನು ಬೇಕರಿ ಕೆಲಸ ಮಾಡ್ತಿದ್ದೆ, ಯಶಸ್ ಸೂರ್ಯ ಅಂತ ಇದಾರೆ ಅವ್ರ ಅಣ್ಣರ್ ಬೇಕರಿ ಇದೆ ಶ್ರೀನಗರದಲ್ಲಿ, ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಸೊ ಅದರಿಂದ ಎಲ್ಲ ಅಥವಾ ಅಲ್ಲಿಂದ ಹಂಗೆ ಬಂತು, ನಾನು ಚಿಗಬಡ ಸೀರೆ ಎಲ್ಲ ಮಾಡ್ಕೊಂಡೆ ಲಾಸ್ಟ್ ಇಲ್ಲಿಗೆ ಬಂದು ಇವ್ದೊಂದು ಆಯ್ತಲ್ಲ ಒಂದು ಸ್ವಲ್ಪ ಇಂದ ನೋಡಿ 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 ಬೇಜಾರಾಗ್ಬಿಟ್ಟಿದೆ. ಸೊ ಏನು ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ, ಅದೇ ಒಂದು ಮೀಟಿಂಗ್ ಅಷ್ಟೇ ಬ್ರದರ್. ಯಶವಂತ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಇವಾಗಿಂದ ಅಲ್ಲ ಅವಾಗಿಂದ ಅಷ್ಟೇ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಏನೇ ಆಗ್ಲಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಇಲ್ಲೂ ಏನಾಗಿದೆ ಅಂದ್ರೆ ಹಿಂಗೇನೋ ಆಗಿದೆ ಅಂತ ವಿಷಯ ಗೊತ್ತಾಗಿದೆ, ಕರೆಸಿದ್ದಾರೆ ಮಾತಾಡಿದ್ದಾರೆ, ಜೊತೆಲ್ಲಿದ್ದಾರೇನೋ ಆಕಸ್ಮಿಕವಾಗಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಯಾರೇ ಆಗ್ಲಿ ಬೇಕು ಅಂತ ಮಾಡಲ್ಲ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅರೆ ಇವರೇ ಮಾಡಿದ್ದಾರೆ ಅಂತ ಏನು ಸಾಕ್ಷಿ ಇಲ್ಲ, ಜೊತೆಲ್ಲಿದ್ದವ್ರು ಮಾಡವ್ರೆ ಅಂದ್ರೆ ಇವ್ರ ಹೆಸರು ಮೈನ್ ಆಗಿ ಬಾಸ್ ಇರೋದ್ರಿಂದ ಇವ್ರ ಹೆಸರು ಬಂದಿದೆ. ಅದ್ ಬಿಟ್ರೆ ಸ್ಟಿಕ್ಕರ್ ಇಕ್ಕರು ಅವ್ರು ದುಡ್ಡು ಕೊಡ್ತಾರೆ ಅಂತ ಜನ ಅಭಿಮಾನ ತೋರ್ಸಂಗಿದ್ರೆ ಇನ್ನ ಕೋಟಿಗಟ್ಟಲೆ ಬೆಳೆದಿರೋರು ಈಗ ಇರೋದೇ ಅಷ್ಟು ಜನ ಇದಾರೆ. ಇನ್ನ ಆ ತರ ಎಲ್ಲ ಯಾರೂ ದುಡ್ಡು ಕೊಟ್ಟಾಗ್ಲಿ ನಮ್ಗೆ ಸ್ಟಿಕ್ಕರ್ ಹಾಕ್ಸಕ್ಕಾಗ್ಲಿ ಇನ್ನೊಂದು ಅವ್ರ ಅಭಿಮಾನ ಎಷ್ಟು ಪ್ರೀತಿ ಅಂದ್ರೆ ಈಗ ಜನಗಳೇ ಆಗಲ್ಲ, ಫಿಲಂ ಇಂಡಸ್ಟ್ರಿಯವರು ಬೇರೆ ಇಂಡಸ್ಟ್ರಿಯವರು ಎಲ್ಲರೂ ಬಂದು ನೋಡ್ತಿದ್ದಾರೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಆ ಜಾಗದಲ್ಲಿ ಇದ್ರು ಅನ್ನೋ ಒಂದು ಕೇಸ್ ಮೇಲೆ ಇವ್ರನ್ನ ಒಳಕ್ ಹಾಕಿದ್ದಾರೆ ಅಷ್ಟೇ ಹೊರತು ಅವ್ರನ್ನ ನೋಡ ಇವ್ರು ತಪ್ಪೇ ಮಾಡಿದ್ರೆ ಯಾರು ಬರ್ತಿರ್ಲಿಲ್ಲ, ಅವ್ರನ್ನ ನೋಡೋಕೆ ಜನನು ಅಭಿಮಾನ ತೋರಿಸ್ತಿರ್ಲಿಲ್ಲ. ಇವಾಗಲೇ ನೋಡಿ ಇವಾಗ ನಂಬರೇ ಬಂದ್ಬಿಟ್ಟಿದೆ ಕೈದಿ ನಂಬರ್ 6-6-1-0-6, ಅದೇ ನೆಕ್ಸ್ಟ್ ಮೂವಿನೂ ಆಗ್ಬಹುದು. ಅದು ಹುಚ್ಚುತನ ಅಂತ ಅನ್ಸಲ್ವಾ? ಯಾಕಂದ್ರೆ ಆ ಕೈದಿ ನಂಬರ್ನು ಸಹ ಹಾಕೊಂಡು ಮೆರೆಸ್ತಾವ್ರೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಇಲ್ಲ ಅದು ಹುಚ್ಚುತನ ಅಲ್ಲ ಸರ್, ಒಂದು ಹೆಸರು ಇವಾಗ ತಪ್ಪು ಮಾಡಿದವ್ರೆ ಯಾರು ಇಲ್ಲ ಜಗತ್ತಲ್ಲಿ, ಎಲ್ಲ ತಪ್ಪು ಮಾಡಿದ್ದಾರೆ. ಇಲ್ಲಿ ಇವ್ರು ತಪ್ಪು ಮಾಡಿಲ್ಲ, ಜೊತೆಲಿರೋದಕ್ಕೆ ತಪ್ಪು ಅಂತ ಹೇಳಿದ್ದಾರೆ. ಈಗ ಒಂದು ಟೈಟಲ್ ಇವಾಗ ಇದರಿಂದಾನೆ ಅವರು ಇನ್ನ ಫೇಮಸ್ ಆಗ್ಬೋದು, ಯಾಕಂದ್ರೆ ಅವ್ರು ತಪ್ಪು ಮಾಡಿದೇನೆ ಒಳಿಕ್ ಹೋಗಿ ಬಂದಾರೆ, ಲಾಸ್ಟ್ ಟೈಮ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳಿಕ್ ಹೋಗಿ ಬಂದ್ರು, ಅದೇ ತರ ಆ ತರ ಏನಿಲ್ಲ ಸರ್. ಉಚಿತನ ಅಲ್ಲ, ನಮ್ಮ ಪ್ರೀತಿನ ಜನ ಕೊಡ್ತಾರೆ ಹೊರತು ಯಾರೇ ಆಗ್ಲಿ ಬೇಕು ಅಂತ ಕಿತ್ಕೊಳಕ್ ಆಗಲ್ಲ. ನಾವು ಇವಾಗ ಯಾರೇ ಆಗ್ಲಿ ಜನನ ಅವ್ರು ಇಷ್ಟು ವರ್ಷ ಅವ್ರು ಬಂದಿದ್ದಾರೆ ಅಂದ್ರೆ ಕಷ್ಟಪಟ್ಟು ಒಂದು ಪ್ರೀತಿ ಗಳಿಸ್ಕೊಂಡೆ ಬಂದಿರೋದು, ಇಲ್ಲಾಂದ್ರೆ ಆ ಪ್ರೀತಿ ಸಿಗಲ್ಲ ಯಾರಿಗೂ. ಪ್ರೀತಿ ಕೊಡೋದು ತಗೊಳೋದು ಹೋಯ್ತಲ್ಲ ಸರ್, ತುಂಬಾ ಒಳ್ಳೇದು, ಆದ್ರೆ ಯಾರಿಗೂ ಅದು ಸಿಗಲ್ಲ ಆ ಪ್ರೀತಿನ. ಆ ಪ್ರೀತಿ ಪಡ್ಕೊಂಡಿದ್ದಾರೆ ಅವರು, ಯಾಕಂದ್ರೆ ಸ್ಟ್ರೈಟ್ ಫಾರ್ವರ್ಡು, ಏನೇ ಆಗ್ಲಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಯಾವುದೇ ಫಂಕ್ಷನ್ ಆಗ್ಲಿ ಏನೇ ಆಗ್ಲಿ ಮಸ್ತಾಗಿ ಮಾತಾಡ್ತಾರೆ ಮಸ್ತು. ಅವರು ಅಂದ್ರೆ ಕರ್ನಾಟಕದಲ್ಲಿ ನಂಬರ್ ಒನ್ ಅಂದ್ರೆ ಈಗ ದರ್ಶನ್ ಸರ್. ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಸರ್, ಅವರು ನನಗೆ ದರ್ಶನ್ ಸರ್ ಇಷ್ಟ, ಆದ್ರೆ ನಾನು ಬಂದು ಉಪೇಂದ್ರ ಅವ್ರ ಫ್ಯಾನು. ನನಗೆ ಉಪೇಂದ್ರ ಸರ್ ಅಂದ್ರೆ ತುಂಬಾ ಇಷ್ಟ. ಹೆಂಗಂದ್ರೆ ಸರ್, ಪ್ರೀತಿನ ಯಾರೇ ಆಗ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ, ನಾವು ಪ್ರೀತಿ ಕೊಟ್ರೆ ಅವ್ರು ಪ್ರೀತಿ ಕೊಡ್ತಾರೆ. ಪ್ರೀತಿ ಅನ್ನೋದು ಯಾರು ಮಾರ್ಕೊಳಕ್ಕೂ ಆಗಲ್ಲ, ಯಾರು ಕಿತ್ಕೊಳಕ್ಕೂ ಹೋಗಲ್ಲ. ನಾವು ಅಭಿಮಾನದಿಂದ ಪ್ರೀತಿ ಕೊಡ್ತಾರೆ ಹೊರತು ಯಾವತ್ತೇ ಆಗ್ಲಿ ದುಡ್ಗು ಹೋಗಿ ಪ್ರೀತಿನ ಮಾರ್ಕೊಂಡಿಲ್ಲ ಯಾರೂ, ಅಭಿಮಾನಿಗಳು ಮಾರ್ಕೊಳ್ಳೋದು ಇಲ್ಲ. ಆ ತರ ಅನ್ಕೊಂಡಿರೋದು ನೀವು ಮೂರ್ಖರು ಅಷ್ಟೇ ಸರ್. ತಪ್ಪು ಮಾಡಿದ್ದಾರೆ ಅಂತ ನಾವು ಒಪ್ಕೋತೀವಿ. ಈಗ ರೇಣುಕಾ ಸ್ವಾಮಿಗೆ ಅಂತೂ ಇದು ಸಿಗ್ಬೇಕು, ಸಿಗ್ಲಿ ಒಳ್ಳೇದಾಗಲಿ. ಏನು ಬಾಸ್ ಒಳಗಡೆ ಇದ್ದಾರೆ, ರಿಲೀಸ್ ಆಗಲಿ, ಎಲ್ಲ ಗೊತ್ತಾಗುತ್ತೆ ಯಾವ ಸತ್ಯ ಯಾವ ಸುಳ್ಳು ಅಂತೇಳಿ. ಸೊ ನೀವು ಅಭಿಮಾನಿಯಾಗಿ, ಸೊ ನಿಮ್ಮ ಬಾಸಿಂದ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಅನ್ಸುತ್ತಾ ಏನ್ ಅನ್ಸುತ್ತೆ ನಿಮ್ಗೆ ರೇಣುಕಾ ಸ್ವಾಮಿ ಅವ್ರ ಕುಟುಂಬದ ಬಗ್ಗೆ, ಅಥವಾ ರೇಣುಕಾ ಸ್ವಾಮಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ನಿಮ್ಗೆ? ರೇಣುಕಾ ಸ್ವಾಮಿ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದ್ಮೇಲೆ ಸ್ವಲ್ಪ ಇದು ಸಿಗ್ಬೇಕು ಅವ್ರಿಗೆ. ಇಲ್ಲ ಅವ್ರ ಕುಟುಂಬ ಆದ್ರೂ ಒಂದೇ, ನಮ್ ಕುಟುಂಬ ಆದ್ರೂ ಒಂದೇ, ಕುಟುಂಬದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಬೇಕಂತ. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.